ಬಿಂಬಿಸಿದ ಪ್ರಜ್ವಲ್ ವಿಡಿಯೋ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು. ಪ್ರಜ್ವಲ್ ವಿಡಿಯೋ, ರಾಜ್ಯಾದ್ಯಂತ ಡಿಸಿಎಂ ಡಿಕೆಶಿ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿದ ನಾಯಕರನ್ನ ಬಂಧಿಸುವಂತೆ ಇದೀಗ ಆಗ್ರಹ ಮಾಡಲಾಗ್ತಾ ಇದೆ. ಶಾಸಕ ಜಿಟಿ ದೇವೇಗೌಡ, ಸಾರಾ ಮಹೇಶ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ಐಟಿ ತನಿಖೆ ಬೇಡ, ಸಿಬಿಐ ತನಿಖೆಗೆ ವಹಿಸಿ ಅಂತ ಇದೀಗ ಆಗ್ರಹವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ನಾಯಕರು ಈ ರೀತಿಯಾಗಿ ಪ್ರತಿಭಟನೆಯ ಮೂಲಕ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪ್ರಜ್ವಲ್ ವಿಡಿಯೋ ಸಾಕಷ್ಟು ಕುತೂಹಲವನ್ನ ಒಂದು ಕಡೆ ಕೆರಳಿಸ್ತಾ ಇರುವಂತದ್ದು, ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಎಬ್ಬಿಸ್ತಾ ಇದೆ. ರಾಜ್ಯಾದ್ಯಂತ ಡಿಸಿಎಂ ಡಿಕೆಶಿ ವಿರುದ್ಧ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಈ ಪ್ರತಿಭಟನೆ ಆರಂಭವಾಗಿದೆ. ಚಿಕ್ಕಮಗಳೂರು, ಮಂಡ್ಯ ಹಾಗೆ ಇನ್ನೂ ಹಲವಾರು ಕಡೆ ಪ್ರತಿಭಟನೆ ನಿನ್ನೆಯಿಂದ ನಡೀತಾ ಇದೆ. ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ ದಳದ ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ಮತ್ತೊಂದು ಕಡೆ ಹೊರಹಾಕ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿದ ನಾಯಕರನ್ನು ಬಂಧಿಸುವಂತೆ ಇದೀಗ ಆಗ್ರಹ ಮಾಡಲಾಗ್ತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕ ಜಿಟಿ ದೇವೇಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ, ಸಾರಾ ಮಹೇಶ್ ಕೂಡ ಭಾಗಿಯಾಗಿದ್ದಾರೆ. ನಮಗೆ ಎಸ್ಐಟಿ ತನಿಖೆ ಬೇಡ, ಸಿಬಿಐ ತನಿಖೆಗೆ ವಹಿಸಿ ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ನಾಯಕರು ಈ ರೀತಿಯಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ.